ಒಂದು ಸಾರಿ ಗೆದ್ರು, ಎರಡನೇ ಸಾರಿ ಏನಾದ್ರು ಮತ್ತೆ ಭಾರತದ ಋಗ್ವೇದಿ ಆರ್ಯರು ಗೆದ್ದಿದ್ರೆ ಈ ದೇಶದಲ್ಲಿ ಜಾತಿ ಪದ್ಧತಿ ಇರ್ತಿರ್ಲಿಲ್ಲ, ಬ್ರಾಹ್ಮಣರನ್ನು ಇರ್ತಿರ್ಲಿಲ್ಲ, ಹಿಂದೂ ಧರ್ಮನೂ ಇರ್ತಿರ್ಲಿಲ್ಲ, ವೇದಗಳು ಇರ್ತಿರ್ಲಿಲ್ಲ, ಉಪನಿಷತ್ತು ಯಾಕೆಂದ್ರೆ ಅವರು ಇರಾನ್ ಮೇಲೆ ಉಳ್ಕೋತಾ ಇರಲಿಲ್ಲ. ಇಟ್ಸ್ ಎ ಪ್ಯೂರ್ಲಿ ಹಿಸ್ಟಾರಿಕಲ್ ಆಕ್ಸಿಡೆಂಟ್. ಇಡೀ ಜಗತ್ತಿನಲ್ಲಿ ಇವತ್ತು ನಡೆದಂಥದ್ದೆಲ್ಲ ಕೂಡ ಒಂದು ರೀತಿಯ ಆಕ್ಸಿಡೆಂಟಲ್ ಆಗಿರುವಂತಹ ಘಟನೆಗಳೇ ಹೊರತು ಯಾವುದು ಯಾರು ಉದ್ದೇಶಪೂರ್ವಕ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಹೊರಟು ಜಯಿಸಿರೋದು ಕಡಿಮೆ. ಸೊ ಹಾಗೆ ಭಾರತ ಬಿಟ್ಟು ಪಲಾಯನ, ಇರಾನ್ ಬಿಟ್ಟು ಭಾರತ ಕಡೆ ಪಲಾಯನ ಹೊರಟಾಗ ಯದು ತುರ್ವಸು ಪುರರು ಭರತರು ಅನ್ನೋಂಥವ್ರು ಫಸ್ಟ್ ಭಾರತಕ್ಕೆ ಎಂಟರ್ ಆದರು. ಅದರಲ್ಲಿ ಭರತರು ಅನ್ನುವಂತಹ ಒಂದು ಉಪಕುಂಗನದ ಜನ ಮೊಟ್ಟ ಮೊದಲ ಬಾರಿಗೆ ಭಾರತದ ಗಡಿಯೊಳಗೆ ಬಂದದ್ದರಿಂದ ಆ ಭರತರ ನೆನಪಿಗೆ ಈ ದೇಶವನ್ನ ಭಾರತ ದೇಶ ಅಂತಿರೋ. ಆ ಭರತ ಅನ್ನುವಂಥದ್ದು ಪುರುಷಲಿಂಗ. ಜೈ ಭಾರತ ಮಾತೆ ಅಂದ್ರೆ ಮದರ್ ಆಫ್ ಭಾರತ್ ಅಂತ. ಅಲ್ಲ, ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ದಯವಿಟ್ಟು. ಜೈ ಭಾರತ ಮಾತೆ ಅಂದ್ರೆ ಜೈ ಟು ಮದರ್ ಆಫ್ ಭರತ ಅಂತ ಅಲ್ವಾ? ಭರತನ ಮಾತೆ ಯಾರು ಅಂತ ಯಾರು ಗೊತ್ತು? ನಾ ಶಕುಂತಲ, ಶಕುಂತಲೆ ಅಲ್ಲ, ಆ ಭರತ ಅಲ್ಲ. ಈ ದೇಶಕ್ಕೆ ಮೊದಲು ಎಂಟರ್ ಆದಂತಹ ಪುರ ಅನ್ನುವಂತಹ ಪಂಗಡದಲ್ಲಿನ ಒಂದು ಉಪಪಂಗಡವಾದ ಭರತರು. ಸೊ ಭರತ ಅನ್ನುವಂಥದ್ದು ನಿಮಗೆ ಯುರೋಪಲ್ಲಿ ಕಾಣಿಸಿದೆಯಲ್ಲ ಭರತನ ಅಂತ. ರಾಮಾಯಣದಲ್ಲಿ ಇರುವಂತಹ ಭರತನು ಇದ್ರೆ, ಯುರೋಪಲ್ಲಿ ಕಾಣಿಸಿರೋ ಭರತನು ಇದ್ರೆ ಭಾರತಕ್ಕೆ ಮೊದಲು ಎಂಟರ್ ಆದವನು ಭರತನೇ. ಸೊ ಆ ಭರತನ ತಾಯಿಗೆ ಜೈ ಅಂದಂಗಿರುತ್ತೆ ಅದು ಒಂದು. ಎರಡನೇದು ಕಕೇಶಿಯನ್ ಆರ್ಯರು. ಯುರೋಪಲ್ಲಿ ಇರುವಂತಹವರೆಲ್ಲರೂ ಕಕೇಶಿಯನ್ ಆರ್ಯರೇ. ಇವತ್ತು ಅಮೆರಿಕದಲ್ಲಿರುವಂತಹ ಎಲ್ಲ ಆಂಗ್ಲೋ ಸ್ಯಾಕ್ಸನ್ ಪೀಪಲ್ ಎಲ್ಲ ಕಕೇಶಿಯನ್ ಆರ್ಯರೇ. ಜರ್ಮನಿಯವರಾಗಿರ್ಬೋದು, ಸ್ಪೇನ್ನವರಾಗಿರ್ಬೋದು, ಇಟ್ಲಿ ಅವ್ರು ಎಲ್ಲರೂ, ಆಸ್ಟ್ರೇಲಿಯಾದಿರುವಂತಹ ವೈಟ್ಸು, ಸೌತ್ ಆಫ್ರಿಕಾದಲ್ಲಿ ವೈಟ್ಸು, ಶ್ರೀಲಂಕಾದವರು, ಇರಾನ್ನಲ್ಲಿದ್ದು ಭಾರತದಲ್ಲಿ ಸೆಟ್ ಆಗಿರೋ ಪಾರ್ಸಿಗಳು ಅಥವಾ ನಾರ್ತ್ ಇಂಡಿಯಾದಲ್ಲಿರುವಂಥ ಋಗ್ವೇದಿ ಆಗಿರೋ ಇವರೆಲ್ಲರೂ ಕಕೇಶಿಯನ್ ಅದೇ. ಇವರೆಲ್ಲರ ಮೂಲ ನೆಲೆ ಮತ್ತೆ ಇವರೆಲ್ಲರ ಡಿ ಎನ್ ಎಸ್ ಇರುತ್ತೆ, ಅದರೇನು ಎರಡನೇ ವ್ಯತ್ಯಾಸನೇ ಇಲ್ಲ. ಎಲ್ಲೆಲ್ಲಿ ಕಕೇಶಿಯನ್ಸ್ ಹೋಗಿ ಸೆಟ್ಲ್ ಆಗಿ ತಮ್ಮ ತಮ್ಮ ದೇಶ ಅಂತ ಮಾಡ್ಕೊಂಡಿದ್ರೋ ಅಲ್ಲೆಲ್ಲ ಆ ದೇಶವನ್ನು ಅವರು ತಮ್ಮ ಫಾದರ್ ಲ್ಯಾಂಡ್ ಅಂತ ಮಾಡಿದರೆ ಹೊರತು ಇತಿಹಾಸದಲ್ಲಿ ಕಕೇಶಿಯನ್ ರಾಜ್ಯಗಳಲ್ಲಿ ಯಾವೊಂದರಲ್ಲೂ ಕೂಡ ಮದರ್ ಲ್ಯಾಂಡ್ ಅಂತ ಏನು ಕರೆದಿಲ್ಲ, ಎಕ್ಸೆಪ್ಟ್ ಇಂಡಿಯಾ. ಅಷ್ಟಾಗೆ ನಮ್ಮ ಇವರು ಸಾವರ್ಕರ್ ತಮ್ಮ ಪುಸ್ತಕದಲ್ಲಿ ಮೈ ಫಾದರ್ ಲ್ಯಾಂಡ್ ಅಂತ ಬರ್ಕೊಂಡಿದ್ದಾರೆ. ಯಾವಾಗಿಂದ ಇದು ಮದರ್ ಲ್ಯಾಂಡ್ ಆಯ್ತು? ಅವ್ರ ಪ್ರಕಾರ ಇವತ್ತಿಗೂ ಇದು ಅವ್ರ ಫಾದರ್ ಲ್ಯಾಂಡ್. ನಮ್ಮನ್ನ ನಂಬಿಸ್ಲಿಕ್ಕೆ, ನಮ್ಮನ್ನ ಪ್ಲೀಸ್ ಮಾಡ್ಲಿಕ್ಕೆ, ನಮ್ಮನ್ನ ಆವೇಶವನ್ನ ಎಲೆಕ್ಟ್ರಿಫೈ ಮಾಡ್ಲಿಕ್ಕೆ ನಮ್ಮನ್ನ ಮದರ್ ಲ್ಯಾಂಡ್ ಅನ್ನುವಂಥದ್ದು. ಮದರ್ ಜೊತೆಗೆ ಯಾವತ್ತು ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಜಾಸ್ತಿ, ಫಾದರ್ ಜೊತೆಗಿರಲ್ಲ. ಆ ಮದರ್ ಜೊತೆಗಿರೋ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಅನ್ನೇ ದುರುಪಯೋಗ ಮಾಡಿಕೊಂಡು ನಮ್ಮ ಮನಸ್ಸುಗಳನ್ನ ಮತ್ತಷ್ಟು ಮಿಸ್ ಮಾಡೋದಕ್ಕೆ ಜೈ ಭಾರತ ಮಾತೆ ಅನ್ನೋದು ತಪ್ಪಿದೆ. ಜೈ ಭಾರತ ಮಾತೆ ಅಂದ್ರೆ ಈ ನೆಲ ಅಲ್ಲ, ಅಥವಾ ಈ ನೆಲಕ್ಕೊಂದು ತಾಯಿ ಅಂತ ಯಾರು ಇಲ್ಲ, ಯಾವ ನೆಲಕ್ಕೂ ಯಾವ ತಾಯಿಯೂ ಇಲ್ಲ. ಬಾರ್ಡರ್ಸ್ ನಾವು ನಾವು ಕೃತ್ರಿಮವಾಗಿ ನಿರ್ಮಿಸಿಕೊಂಡಿರೋದು ಕೃತಕವಾಗಿ. ನೇಚರ್, ಈ ಭೂಮಿ, ಈ ದೇಶಕ್ಕೆ ಇದೇ ಬಾರ್ಡರ್ ಅಂತ ಎಲ್ಲಿ ಡಿಸೈಡ್ ಮಾಡಿಟ್ಟಿದೆ? ನಾಳೆ ಇನ್ನೊಂದು ದೇಶನ ಪೂರ್ತಿ ಅಳಸ ಹಾಕಿ ಆ ದೇಶ ಇನ್ನೊಂದು ದೇಶ ತನ್ನಲ್ಲಿ ಅನೆಕ್ಸ್ ಮಾಡ್ಕೊಂಡ್ರೆ ಆ ದೇಶ ಸೇರ್ಕೊಂಡು ಈ ದೇಶದ ಗಡಿ ಆಗೋಗುತ್ತೆ. ಗಡಿಗಳನ್ನ ನಾವು ಮಾಡ್ಕೊಂಡಿರ್ತಾರೆ, ಅಥವಾ ಆ ದೇಶಕ್ಕೆ ಒಂದು ಹೆಸರು ಕೊಟ್ಕೊಂಡ್ರೆ ಕೂಡ ನಾವು ತಾನೆ. ಅದಕ್ಕೆ ಸೃಷ್ಟಿ ಅಂತ ಕವಿ ಹೇಳಿದ್ದು, ದೇಶ ಮಟ್ಟೆ ಮಟ್ಟಿ ಕಾದು, ದೇಶ ಮಟ್ಟೆ ಮನುಷ್ಯವಾಯ. ದೇಶ ಅಂದ್ರೆ ಬರೀ ಮಣ್ಣಲ್ಲ, ದೇಶ ಅಂದ್ರೆ ಆ ನೆಲದಲ್ಲಿ ವಾಸ ಮಾಡುವಂತ ಜನರು, ಅವರ ಸಂಸ್ಕೃತಿ, ಅವರ ಬದುಕು, ಅವರ ಸುಖ ದುಃಖ ಕಷ್ಟ. ಆ ಜನರ ಬದುಕು ಸಮಸ್ಯೆಗಳನ್ನ ಅಡ್ರೆಸ್ ಮಾಡುವಂದ್ರೆ ನಿಜವಾದ ದೇಶಭಕ್ತ. ಏನ್ ಮಣ್ಕೊಂಡು ತಿನ್ನಕ್ಕಾಗತ್ತೆ? ನಮ್ಮ ಮಣ್ಣಿಂದ ಮಾತಾಡೋದಕ್ಕೆ ಇರ್ತಾವೆಲ್ಲ ಒಂದೇ ಮಾತ್ರ ಅಂತ ಬಂಕಿಮಚಂದ್ರ ಆನಂದಗಂಧ ಕಾದಂಬರಿಯಲ್ಲಿ ಬರೆದಿರುವಂತ ಒಂದೇ ಮಾತ್ರ. ಒಂದೇ ಮಾತ್ರ ಹಾಡ್ಲಿಲ್ಲ ಅಂದ್ರೆ ಹೊಡಿತಿ ಅವ್ನ ದೇಶದ್ರೋಹಿ ಅಂತವ್ರನ್ನೆಲ್ಲ ಇಂಪ್ರೂವ್ ಮಾಡಿದಾಗ ಒಬ್ಬನಾರು ಮಕ್ಕಳು ನಾಲ್ಕು ಸಲ ಒಂದೇ ಮಾತ್ರ ಹೇಳಕ್ ಬರಲಿಲ್ಲ. ಅವರಿಗೆ ಬರಲ್ಲ ಒಂದೇ ಮಾತ್ರ, ಅವ್ರು ಇನ್ನೊಬ್ರಿಗೆ ಹಾಡದೇ ಇದ್ರೆ ಹೊಡಿತೀವಿ. ಯಾಕೆ ಕೇಳೋರೇ ಇಲ್ವ ದೇಶದಲ್ಲಿ? ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ನೀವೇ ನೋಡಿದ್ವಿ. ಎಷ್ಟು ಫೇಸ್ಬುಕ್ ಅಲ್ಲಿ ಅಲ್ಲಿ ವಾಟ್ಸಪ್ ಅಲ್ಲಿ ನಿಮಗೆ ವಿಡಿಯೋ ಬಂದಿರ್ತವೆ. ಜರ್ನಲಿಸ್ಟ್ಗಳೇ ಬಿಜೆಪಿಯವ್ರನ್ನ ಸಂಘ ಬರೋದು ಆ ಭಜನೆಗಳನ್ನ ನೀವು
ಒಂದೇ ಮಾತ್ರ ಹಾಡಿಲ್ಲ ಅನ್ನೋದಕ್ಕ ಅವಮಾನ ಮಾಡ್ತಾರೆ ಯಾರು ನೋಡಿ ಮುಂದಾಗ ಸರಿ ಓಕೆ ಆಯ್ತು ಇದಕ್ಕೆ ಅದನ್ನ ಹಾಡಲಿಲ್ಲ ಅಂದ್ರೆ ದೇಶ ವಿದ್ರೋಹ ಹೆಂಗಾಗ್ತಾರೆ ಅಂತ ಕೇಳಿ ನಿಮಗ್ ಬರುತ್ತ ನಿಮ್ಗೆ ಹಾಡಿ ಅಂತ ಅವ್ನ ಎದುರು ಮೈಕ್ ಇಟ್ರೆ ನಾನು ಸಹಾಯಕ್ಕೆ ಬರಲ್ಲ ಅವನಿಗೆ ಹಾಡಕ್ ಬರಲ್ಲ ಅವನ್ ದೇಶದ್ರೋಹಿ ಅಲ್ವಾ ಅವನಿಗೆ ಬೇರೆಯವರನ್ನ ದೇಶದ್ರೋಹಿ ಅಂತ ಕರೀತಾನೆ ಇದು ನಾನ್ ಸೆನ್ಸ್ ಅಂತ ಹೇಳುವಂತ ಗಟ್ಟಿ ಧ್ವನಿಗಳೇ ನಮಗೆ ಕಾಣಿಸ್ತಾ ಇಲ್ಲ ಭಾರತದಲ್ಲಿ ಅವರ ಪ್ರಕಾರ ಇದು ಫಾದರ್ ಲ್ಯಾಂಡ್ ಆದ್ರೆ ನಮ್ಮಲ್ಲಿ ಮಾತೃ ಸಂಸ್ಕೃತಿಯ ಹೆಚ್ಚು ಪ್ರಭಾವ ಇದ್ದದ್ರಿಂದ ಅದನ್ನ ಮದರ್ ಲ್ಯಾಂಡ್ ಅಂತ ಕರೆದು ಅಮೆರಿಕಾ ಫಾದರ್ ಲ್ಯಾಂಡ್ ಜರ್ಮನಿ ಫಾದರ್ ಲ್ಯಾಂಡ್ ಫ್ರಾನ್ಸ್ ಫಾದರ್ ಲ್ಯಾಂಡ್ ಯುರೋಪ್ ಕಂಟ್ರೀಸ್ ಅನ್ನು ಫಾದರ್ ಲ್ಯಾಂಡ್ ಅಂತ ಕರ್ಕೊಳ್ಳೋದು ನಾನು ನಿಮ್ಗೆ ಬಿಗಿನಿಂಗ್ ಎಲ್ಲ ಹೇಳಿದೆ ಕಾಕೇಶಿಯನ್ ಸಮಾಜ ಪಿತೃ ಪ್ರಧಾನವಾದಂತಹ ಸಮಾಜ ಆವತ್ತಿನಿಂದ ಇವತ್ತವರೆಗೂ ಕೂಡ ಅಂದ್ರೆ ಆ ತರದ ಪಿತೃಪ್ರಧಾನ ಸಮಾಜದ ಅವಗಾಹನೆಯಿಂದಲೇ ಅವರು ತಮ್ಮ ತಮ್ಮ ದೇಶಗಳಿಗೆ ಫಾದರ್ ಲ್ಯಾಂಡ್ ಅಂತ ಕರ್ಕೊಂಡಿದ್ದಾರೆ ಹೊರತು ಎಲ್ಲೋ ಮದರ್ ಲ್ಯಾಂಡ್ ಅಂತ ಕರೆದಿಲ್ಲ ಹಾಗಿರುವಾಗಿದ್ದು ಭಾರತ ಮಾತೆ ಅನ್ನುವಂಥದ್ದೇ ಬೋಗಸ್ ಕಾನ್ಸೆಪ್ಟ್ ಯಾವ ದೇಶಕ್ಕೂ ತಾಯಿ ದಯವಿಟ್ಟು ಇರಲ್ಲ ದಯವಿಟ್ಟು ತಿಳ್ಕೊಡಿ ವಾಸ್ತವವಾದಂತಹ ಸತ್ಯನ ಅರ್ಥ ಮಾಡಿಕೊಂಡು ಸ್ವಲ್ಪ ಬುದ್ಧಿವಂತ ವಿವೇಕದಿಂದ ಯೋಚನೆ ಮಾಡಿ ಯಾವ ದೇಶಕ್ಕೆ ತಾಯಿ ಇದ್ದಾಳೆ ಎಲ್ಲಿದ್ದಾಳೆ ಎಲ್ಲಿ ತೋರ್ಪು ಅಮೆರಿಕಕ್ಕೆ ತಾಯಿ ಇದ್ದಾಳ ಜರ್ಮನಿಗೆ ತಾಯಿ ಇದ್ದಾಳ ಫ್ರಾನ್ಸ್ ತಾಯಿ ಇದ್ದಾಳ ಯಾವ ದೇಶಕ್ಕೂ ತಾಯಿ ಅಂತ ಇರಲ್ಲ ಅದು ನಮ್ಮ ದುರ್ಬಲ ಮನಸ್ಸಿನ ಪರಿಕಲ್ಪನೆಗಳು ನನಗೆ ಭಾರತ ಮಾತೆ ಮುಖ್ಯ ಅಲ್ಲ ಯಾಕಂದ್ರೆ ಇಲ್ಲ ಇಲ್ಲದೆ ಇರುವಂತ ಭಾರತ ಮಾತೆ ಇದೆ ಇದೆ ಅಂತ ತಿಳ್ಕೊಂಡು ನಾನು ಯಾಕೆ ಮೂರ್ತನಾಗ್ಲಿ ಹುಚ್ಚಿನ ಥರ ಯಾಕೆ ಕಾಣಬೇಕಾಗಿದೆ ನಾನು ನನಗೆ ಭಾರತ ಮಾತೆ ಮುಖ್ಯ ಅಲ್ಲ ಭಾರತ ದೇಶದಲ್ಲಿರುವಂತಹ ಕೋಟ್ಯಾಂತರ ಜನರ ಬದುಕು ಮುಖ್ಯ ಅದೇ ನನ್ನ ದೇಶಪ್ರೇಮ ಆ ದೇಶಪ್ರೇಮ ಹೆಂಗಾಗಲ್ಲ ಹೇಳಿ ಏನ್ ಮಣ್ಣೆ ಅಂತ ಹಣೆ ಇಟ್ಬಿಟ್ರೆ ದೇಶಪ್ರೇಮನ ಅದು ತುಂಬಾ ಸಿಲ್ಲಿ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಅದು ಸಿಲ್ಲಿ ಅಂತ ಯಾರು ಯಾಕೆ ಹೇಳಲ್ಲ ಅಂತ ಅದು ಆಶ್ಚರ್ಯ ಓಕೆ ಅದು ಸಾವಿರಕ್ಕೆ ಬಿಟ್ಕೊಳ ಈಗ ನನಗೆ ಚಾಪ್ಟರ್ಸ್ ಜಾಸ್ತಿ ಇದೆ ಸಮಯ ಕಡಿಮೆ ಇದೆ ಅದಕ್ಕೋಸ್ಕರ ಯುರೋಪ್ ಕಡೆ ಹೋಗಿರುವಂತಹ ಕಕೇಶಿಯನ್ ಆರ್ಯರು ಮತ್ತು ಭಾರತದ ಆರ್ಯರ ಜೊತೆಗೆ ಸಮಾನವಾಗಿ ಇಟ್ಕೊಂಡಿದ್ದಂತಹ ದೈವತ್ಗಳ ಪರಿಕಲ್ಪನೆ ಇವತ್ತಿಗೂ ಅದರಲ್ಲಿ ಹೆಂಗ್ ಉಳ್ಕೊಂಡಿದೆ ಅಥವಾ ಯುರೋಪ್ನ ಇತಿಹಾಸದಲ್ಲಿ ಎಲ್ಲೆಲ್ಲಿ ಉಳ್ಕೊಂಡಿದೆ ಅಂತ ಕೆಲವು ಚಿತ್ರಗಳನ್ನು ತೋರಿಸ್ಕೊಡ್ತೀನಿ ನೀವು ಅದು ನೋಡ್ತಾ ಹೋಗಿ ಒಂದು ಮಾತಾಡ್ತೀನಿ ಸರ್ ಓಕೆ ನೋಡಿ ಗೀತ ಇಂದ್ರ ಆಗ್ಲೇ ಹೇಳಿದ್ನಲ್ಲ ಟರ್ಕಿ ದೇಶ ಆ ಕಾಲಕ್ಕೆ ಹಿಟೈಟ್ ಸಾಮ್ರಾಜ್ಯ ಆಗಿತ್ತು ಆ ಹಿಟೈಟ್ ಸಾಮ್ರಾಜ್ಯದ ಪಕ್ಕದಲ್ಲಿ ಇರುವಂತಹ ಒಂದು ದೇಶದವರು ಯಾರು ಲೂವಿಯನ್ ಲೂವಿಯನ್ ಅನ್ನುವಂತಹ ಜನಾಂಗದವರು ತಮ್ಮ ಭಾಷೆಯಲ್ಲಿ ಅವನನ್ನ ತರ್ಗುಂಜ್ ಅಂತ ಕರೆದಿದ್ದಾರೆ ಆಕ್ಚುಲಿ ಅವನ ಇಂದ್ರ ಕೈಯಲ್ಲಿ ಇಟ್ಕೊಂಡದ್ದು ಇದು ವಜ್ರದ ಇದು ವಜ್ರ ಆಯ್ತು ಸೊ ಇದು ಕೆಲವ್ರು ಗೊತ್ತಿರುತ್ತೆ ಪ್ರಾಯಶ ಇನ್ ಕೆಲವ್ರು ಗೊತ್ತಿಲ್ಲ ಋಗ್ವೇದ ಒಂದು ಪ್ರಸಂಗ ಇದೆ ಇಂದ್ರ ವೃತ್ರಾಸುರ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಅವನು ನೀರಿಗೆ ಅಡ್ಡಪಡಿಸ್ತಿದ್ದಾನೆ ಅಂತ ಅವನನ್ನ ಕೊಲ್ಲುವಂತ ಒಂದು ಘಟನೆ ಇದೆ ಬಹಳ ದೊಡ್ಡ ಘಟನೆ ಅದು ವೃತ್ರಾಸುರ ಕತೆ ಆ ವೃತ್ರಾಸುರ ಸರ್ಪ ರೂಪದಲ್ಲಿ ಇದ್ದ ಅಂತ ನಿಮ್ಗೆ ಹಿಟೈಟ್ ಸಮಯದಲ್ಲಿ ಇಂದ್ರ ವೃತ್ರಾಸುರನ ಕೊಂತಿರುವಂತ ಕೆತ್ತನೆ ಇದೆ ಇದು 3150 ವರ್ಷಗಳ ಹಿಂದಿನ ಟರ್ಕಿಯಲ್ಲಿ ಸಿಕ್ಕಿರುವಂತ ಕೆತ್ತನೆ ಇದು ಬಲರಾಮ ಸೊ ಬಲರಾಮನ ಕಾನ್ಸೆಪ್ಟು ಯುರೇಷ್ಯಾದಲ್ಲಿ ಹುಟ್ಟಿದ್ದು ಅದು ಮತ್ತೆ ಈಜಿಪ್ಟ್ ಬಂದಾಗ ಅದೇ ಬಲರಾಮನ ಪರಿಕಲ್ಪನೆಯ ಒಬ್ಬ ದೇವರನ್ನ ಅವರು ತಮ್ಮ ಕಾಸ್ಟ್ಯೂಮು ತಮ್ಮ ಕಲೆಯ ಶೈಲಿಯಲ್ಲಿ ಮರು ರೂಪಿಸ್ಕೊಂಡಿದ್ದಾರೆ ಅದು ಬಲರಾಮನ ಪ್ರತಿರೂಪ ಅವನ ಹೆಸರು ಕೊನ್ಸು ಅಂತ ಅವನ ಹೆಸರು ನೋಡಿ ಇದು ಕೃಷ್ಣನ ಪ್ರತಿರೂಪ ಇವನಿಗೆ ಅಲ್ಲಿ ಯಮುನು ಅಂತ ಕರೀತಾರೆ ಅಂದ್ರೆ ಯಮುನಾ ಕೃಷ್ಣನ ಜೊತೆಗೆ ಯಮುನಾ ನದಿಗಿರುವ ಸಂಬಂಧ ಮತ್ತು ಆ ಹಿನ್ನೆಲೆಯಲ್ಲೇ ಕೃಷ್ಣನ ಅವರು ಯಮುನು ಅಂತ ಕರ್ಕೊಂಡಿರುವಂಥದ್ದು ಮತ್ತು ಯಮುನಾ ನದಿ ಅನ್ನೋದು ಇವತ್ತು ಭಾರತದಲ್ಲಿ ಹರಿತಿದೆ ಅಂದ್ರೆ ಅದರರ್ಥ ಆ ನದಿ ಯಾವುದೋ ಕಾಲದಲ್ಲಿ ಇಲ್ಲಿ ಹರಿತಾ ಇದೆ ಭಾರತಕ್ಕೆ ವೈದಿಕಾರಿಯರು ಬಂದ ಮೇಲೆ ಅದಕ್ಕೆ ಯಮುನಾ ಅಂತ ಹೆಸರು ಕೊಟ್ಟಿದ್ದು ಅವರು ಯಮುನಾ ಅನ್ನೋ ಹೆಸರು ಕೊಡೋದಕ್ಕೆ ಮುಂಚೆ ಆ ನದಿ ಬೇರೆ ಯಾವುದು ಹೆಸರು ಗೊತ್ತಿಲ್ಲ ಮರ್ತೋಗಿದ್ದೀನಿ ಸೊ ಕೃಷ್ಣ ಈಜಿಪ್ಟ್ ಪ್ರತಿರೂಪ ಅದೇ ಕೃಷ್ಣನ ಇನ್ನೊಂದು ಈಜಿಪ್ಟ್ ಪ್ರತಿರೂಪ ಯಮುನು ಅವನ ಇತ್ತೀ ಈಗಿನ ಹೆಸರು ಅಮುಮ್ ಅಂತ ಪ್ರಾಚೀನ ಹೆಸರು ಯಮುನು ಅಂತ ಯಮುನೋನೇ ಯಮುನ ನೋಡಿ ಇಲ್ಲಿ ಕೃಷ್ಣ ಬಲಭದ್ರ ಸುಭದ್ರ ಈ ಕಾನ್ಸೆಪ್ಟ್ ಈಜಿಪ್ಟ್ ಅಲ್ಲಿ ಇದೆ ಅಲ್ಲಿ ನೋಡಿ ಜಗನ್ನಾಥ ಬಲದೇವ ಸುಭದ್ರ ಅಂತ ಅವರೇ ಕೊಟ್ಟಿದ್ದಾರೆ ಸೊ ಇಲ್ಲಿ ಪುರಿ ಜಗನ್ನಾಥನಲ್ಲಿ ಇವತ್ತು ಟ್ರೈಬಲ್ ಗಾರ್ಡನ್ನ ಅವರು ಅಪಹರಿಸ್ಕೊಂಡು ಹೋಗಿ ಪುರಿ ಜಗನ್ನಾಥನಲ್ಲಿ ಇಟ್ವಿ ಅಂತ ಕತೆ ಹೇಳ್ತಿರ್ತಾರೆ ಆ ಕತೆ ನಿಜ ಅಷ್ಟು ಮಟ್ಟಿಗೆ ಆದ್ರೆ ಅಲ್ಲಿ ಇವತ್ತು ಪ್ರತಿಷ್ಠಾಪಿಸುವಂತ ಮೂರು ಪ್ರಮುಖವಾದ ದೇವತೆಗಳೇನಂದ್ರೆ ಹರಿರಾಮ ಹರಿಕೃಷ್ಣ ಬಂದದ್ದು ಕೃಷ್ಣ ಕಾನ್ಶಿಯಸ್ ಅಲ್ಲಿ ಹರಿರಾಮ ಹರಿಕೃಷ್ಣದಲ್ಲಿ ರಾಮ ಅಂದ್ರೆ ಶ್ರೀರಾಮ ಅಲ್ಲ ಅವನು ಬಲರಾಮ
ಸೊ ಇಲ್ಲಿ ಕೃಷ್ಣ ಬಲಭದ್ರ ಮತ್ತು ಸುಭದ್ರೆಯರು ಕಾನ್ಸೆಪ್ಟು ಈಜಿಪ್ಟ್ ಅನ್ನು ಕೂಡ ಉಳ್ಕೊಂಡಿತ್ತು ಬಲದಲ್ಲಿರುವವರೆಗೂ ಪ್ರಾಚೀನ ಕಾಲದಲ್ಲಿ. ಅದೇ ಮತ್ತೆ ಯಮುನ್ ಅವರ ಹೆಸರು ಯಮುನು ಕೊನ್ಸು ಮತ್ತು ಮುಟ್ ಅಂತ. ಮುಟ್ ಅನ್ನೋದು ಸುಭದ್ರ, ಕೊನ್ಸು ಅನ್ನೋದು ಬಲರಾಮ, ಯಮುನು ಅಂದ್ರೆ ಕೃಷ್ಣ ಅಂತ. ಸೊ ಅವರ ಬೇರೆ ಬೇರೆ ಚಿತ್ರಗಳು. ನೆಕ್ಸ್ಟ್ ಇದು ಗರುಡಂದು, ಅವನ ಹೊರಸನ ಗರುಡನ ಜೊತೆಲೆ ಹೆಚ್ಚು ಹೋಲಿಕೆ ಮಾಡಿದ್ರೆ ಅವನ ಮೂತಿ ಕೂಡ ಗರುಡನ ಹಾಗೆ ಇದೆ. ಅದು ಸಣ್ಣದಾಗಿ ಬಿಡಿಸಿದ್ದಾರೆ ಅಷ್ಟೇ, ಆಕ್ಚುಲಿ ಅವನು ಗರುಡದ ರೂಪ. ಗಜಲಕ್ಷ್ಮಿ, ಇದು ನಮ್ಮಲ್ಲಿ ಗಜಲಕ್ಷ್ಮಿ ಸ್ವರೂಪ ಏನಿದೆಯೋ ಹಾಗೆ ಯುರೋಪ್ ಕಗೇಶಿನ ಅರಿಯರು ಗಜಲಕ್ಷ್ಮಿ ಪ್ರತಿಭೆ ಇದೆ. ಅದರ ಹೆಸರು ಹತಾರ್ ಅಂತ, ಆ ದೇವತೆಯ ಹೆಸರು ಅವರಿಟ್ಕೊಂಡು. ಇಲ್ಲಿ ಎರಡು ಆನೆಗಳು ಈ ಕಡೆ ನಿಂತಿರೋದು ಮತ್ತೆ ಲಕ್ಷ್ಮಿ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ನೆಕ್ಸ್ಟ್ ಸರಸ್ವತಿ, ಇದು ಇಬ್ರು ಅವರಲ್ಲಿರುವಂತಹ ವೀಣೆ ಲ್ಯೂರ್ ಅಂತ, ಅದನ್ನ ಹಾಕಿ ನುಡಿಸಿದ್ದಾಳೆ. ಇಲ್ಲಿ ಸರಸ್ವತಿ ವೀಣೆ ನುಡಿಸಿದ್ದಾಳೆ ಮತ್ತು ಸರಸ್ವತಿಯ ಹಾಗೇನೇ ಈ ದೇವತೆ ಅವಳ ಹೆಸರು ಶಶತ್ ಅಂತ, ಅವಳು ಕೂಡ ವೀಣೆ ನುಡಿಸ್ತಾಳೆ. ಅವಳು ಜ್ಞಾನದ ಆದಿ ದೇವತೆ, ಅದಷ್ಟೇ ಅಲ್ಲದೆ ಅವಳು ವಾಗ್ದೇವತೆ ಕೂಡ. ಮತ್ತು ಇಬ್ಬರು ಸರಸ್ವತಿಯನ್ನು ಯಾವತ್ತು ವೈಟ್ ಸ್ಯಾರಿಯಲ್ಲಿ ಚಿತ್ರಿಸೋದು, ಇಬ್ಬರು ಬಿಳಿ ಬಟ್ಟೆನೆ ಹಾಕಿದ್ದಾರೆ. ಇದು ಇದರಲ್ಲಿ ನಿಮ್ಗೆ ಮಾರ್ಕ್ ಮಾಡಿದ್ರೆ ಬೇಕಂತ ನೋಡಲಿಂದ ನಿಮಗೆ ಭಾರತದ ನರಸಿಂಹನ ಹಾಗೆ ಕಾಣುವಂಥ ಚಿತ್ರ ಇದೆ. ಇದು ಈಜಿಪ್ಟ್ನದೇ ಶಿಲ್ಪ ಅಂತಲಿಕ್ಕೆ ಕಾಣಕ್ಕೆ ನಿಮಗೆ ಕಟ್ ಮಾಡದೆ ಉಳಿಸಿದ್ದೀನಿ ಅದನ್ನು, ಇಲ್ಲದೆ ಇದನ್ನು ಕ್ಲೋಸಪ್ಪಲ್ಲಿ ನಿಮ್ಗೆ ತೋರಿಸ್ಬೋದಿತ್ತು. ಅದು ಈಜಿಪ್ಟ್ನ ಇದು ಏನೋ ಎಂಥದ್ದು ಶಿಲ್ಪ ಗೊತ್ತಾಗಲಿಲ್ಲ, ಸಣ್ಣದಾಗಿ ಇದು ಸೆಗ್ಮೆಂಟ್ ಅಂತ. ಈಜಿಪ್ಟ್ನ ಗರುಡನ ಹೊರಸು ಬೇರೆ ಬೇರೆ ಇದು ಅದೇ ಗರುಡ, ವಿಷ್ಣು ಗರುಡನಿರುತ್ತಾನೆ. ಅದರ ಪಾರ್ಸಿ ರೂಪ ಹೇಗಿದೆ ಗುರುತು ಅಂತ ಪುರಾಣಗಳ ನಂತರದಲ್ಲಿ. ಇವರು ಆದಿತ್ಯರು, ಋಗ್ವೇದದಲ್ಲಿ 12 ಜನ ಆದಿತ್ಯರ ಬಗ್ಗೆ ಪ್ರಸ್ತಾಪ ಬರುತ್ತೆ. ಅಲ್ಲೂ ಕೂಡ ಇದು ಇದರಲ್ಲಿ ಸಿಕ್ಕಿರುವಂಥದ್ದು ಯಾವುದು ಟರ್ಕಿ ಮತ್ತು ಅಂತೋನಿಯ ಏರಿಯಾದಲ್ಲಿ, ಅಲ್ಲಿ ಕೂಡ ನಿಮಗೆ 12 ಜನ ಆದಿತ್ಯರ ಕೆತ್ತನೆಗಳು ಸಿಕ್ಕಿವೆ. ಸೊ ಇದು ಪೇಟರ್ ಜೂಪಿಟರ್, ಅವರು ಒಂದು ಗ್ರೀಕ್ರಲ್ಲಿ ಅವರನ್ನ ಜೂಪಿಟರ್ ಅಂತಾರೆ, ಜಪಾನ್ನಲ್ಲಿ ಅದನ್ನ ಪೇಟರ್ ಅಂತಾರೆ, ಆಮೇಲೆ ಜ್ಯೂಸ್ ಅಂತ ಜ್ಯೂಸ್ ಪಿತರ್ ಅಂತಾರೆ, ನಮ್ಮಲ್ಲಿ ಜ್ಯೂಸ್ ಪಿತರ್ ಅಂತ ನಮ್ಮಲ್ಲೂ ಕರೀತಾರೆ. ಕ್ರಿಶ್ಚಿಯನ್ಸಲ್ಲಿ ಸೇಟನ್ ಸಟನ್ ಅಂತಾರೆ, ಹಿಂದೂಗಳಲ್ಲಿ ಅದನ್ನು ಶನಿ ಅಂತಾರೆ. ಈ ಮೂರು ದೇವರ ಪರಿಕಲ್ಪನೆ ಒಂದೇ, ಆದರೆ ದುರಂತ ಏನು ಗೊತ್ತಾ, ಇಡೀ ಜಗತ್ತಲ್ಲಿ ಶೈತಾನನ್ನು ಪೂಜೆ ಮಾಡೋ ದೇಶ ಇದೆ. ಇವತ್ತು ನಾವು ಶೈತಾನನ್ನೇ ಪೂಜೆ ಮಾಡ್ತೇವೆ. ಇದು ನರಕದ ಪರಿಕಲ್ಪನೆ. ದಕ್ಷಿಣದಲ್ಲಿ ನಿಮಗೆ ದ್ರಾವಿಡ ಭಾಷೆ ಸಂಸ್ಕೃತಿ ಸಾಹಿತ್ಯದಲ್ಲಿ ನಾನು ಬಹಳ ಹುಡುಕಿದ್ದೇನೆ, ಎಲ್ಲೂ ಕೂಡ ಅಂದ್ರೆ ಈವಿಲ್ ಗಾಡ್ ಅಥವಾ ಈವಿಲ್ ವರ್ಲ್ಡ್ ಅನ್ನುವಂಥ ಕಾನ್ಸೆಪ್ಟೇ ಇಲ್ಲ. ಅಕಸ್ಮಾತ್ ಆ ಥರದ್ದು ನಿಮ್ಗೆ ಏನೋ ಸಿಕ್ಕಿದ್ರೆ ಅದು ಇತ್ತೀಚಿನ ಬೆಳವಣಿಗೆಗಳಿಂದ, ಇತ್ತೀಚಿನ ಅಂದ್ರೆ ಒಂದು 1000 ವರ್ಷಗಳಿಂದ ಈಚೆಗಿನ ಆಗಿರುವಂತಹ ಪರಿಣಾಮಗಳು ಅಥವಾ ಅಥವಾ ಅವನು ಮಾಡುವಂಥದ್ದು ಇಲ್ಲಿಗಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವನು ಮುಖ ಮುಚ್ಕೊಂಡಿದ್ದಾನೆ ನೋಡಿ, ಅವನ ಕೈಯಲ್ಲಿ ಒಂದು ರಿವಾಲ್ವರ್ ಇಟ್ಕೊಂಡಿದ್ದಾನೆ, ಅವನ ಹಿಂದೆ ಎರಡು ನೆನಪಿದೆ. ಅದು ಅವನ ಮೈಂಡ್ ಸೆಟ್ ಅನ್ನ, ಅವನ ಟೇಸ್ಟ್ ಅನ್ನ, ಲೈಫ್ ಬಗ್ಗೆ ಅವನ ಅಪ್ರೋಚ್ ಅನ್ನ ಕರೆಕ್ಟ್ ಆಗಿ ಹೇಳ್ತಾ ಇದೆ. ನೆಕ್ಸ್ಟ್ ಫೋಟೋ ನೋಡಿ, ಇಲ್ಲಿ ಏನೇ ನಿಗ್ರೋಸ್ ಬೀವರ್ ಅಂತ ಒಂದು ಪಾಂಪ್ಲೆಟ್ ಹಾಕಿದ್ದಾರೆ. ಇವತ್ತು ಆರ್ ಎಸ್ ಎಸ್ ಅವ್ರು ಹಾಕಿದಲ್ಲ ಅದೇ ತರದ ಇದೆ. ಡು ನಾಟ್ ಅಟೆಂಡ್ ಕಮ್ಯುನಿಸ್ಟ್ ಮೀಟಿಂಗ್ಸ್. ಯಾಕೆಂದ್ರೆ ಕಮ್ಯುನಿಸ್ಟ್ರು ಇತಿಹಾಸದ ಬಗ್ಗೆ ಈ ಎಲ್ಲ ಸತ್ಯ ಸಂಗತಿಗಳನ್ನ ಅವ್ರು ತಲೆ ತುಂಬಿಡ್ತಾರೆ ಅನ್ನೋ ಭಯಕ್ಕೇನೆ. ಯಾರಿಗೆ ಸತ್ಯ ಅರ್ಥ ಆಗಿರುತ್ತೆ ಅವ್ರು ಕಂಡ್ರೆ ಭಯ ಅವರಿಗೆ. ಅದಕ್ಕೆ ಅವರು ಡು ನಾಟ್ ಅಟೆಂಡ್ ಕಮ್ಯುನಿಸ್ಟ್ ಮೀಟಿಂಗ್ಸ್ ಅಂತ ಹೇಳಿದ್ರೆ, ಆಮೇಲೆ ಕೆಳಗೆ